ಎಜೆ ನ್ಯೂಸ್ಗೆ ಸ್ವಾಗತ. ಕೆಇಇ ಪರೀಕ್ಷೆ ಅಕ್ರಮ ಪ್ರಕರಣ, ಬೆಳಗಾವಿಗೂ ಹಬ್ಬಿದ ಆರ್ಡಿ ಪಾಟೀಲ್ ನಂಟು. ಬ್ಲೂಟೂತ್ ಸಾಧನ ಬಳಸಿ ನೇಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ನೇಮಕಾತಿ ಪರೀಕ್ಷೆ ಬರೆದ ಅಕ್ರಮ ಪ್ರಕರಣದ ಬಂಧಿತ ಪ್ರಮುಖ ಆರೋಪಿ ಆರ್ಡಿ ಪಾಟೀಲ್ನ ನಂಟು ಬೆಳಗಾವಿಗೂ ಹಬ್ಬಿದೆ. ಜಿಲ್ಲೆಯ ಅಥಣಿಯ ಕರ್ನಾಟಕ ನೀರಾವರಿ ನಿಗಮದ ಕಚೇರಿಯ ಸಹಾಯಕ ಎಂಜಿನಿಯರ್ ರುದ್ರಗೌಡ ಎಂಎಂ ಅವರು ಆರ್ಡಿ ಪಾಟೀಲ್ ಪರ ಕೆಲಸದ ಆರೋಪ ಮೇಲೆ ಸಿಐಡಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ರುದ್ರಗೌಡ ಹಿಪ್ಪರಿಗೆ ಜಲಾಶಯದ ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ ಉಪವಿಭಾಗ ಕಚೇರಿಯಲ್ಲಿ ಕಳೆದ 3 ವರ್ಷಗಳಿಂದ ಸಹಾಯಕ ಎಂಜಿನಿಯರ್ ಆಗಿ ಕಾರ್ಯನಿರ್ವಹಿಸುತ್ತಾ ಇದ್ದಾರೆ. ಮೂಲತಃ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ನೆಲೋಗಿ ಮೂಲದ ವ್ಯಕ್ತಿ ರುದ್ರಗೌಡ ಕಳೆದ 9ನೇ ತಾರೀಕಿನಿಂದ ಕಚೇರಿಗೆ ಗೈರು ಹಾಜರಿದ್ರು. ಬೆಳಗಾವಿ ಜಿಲ್ಲೆಯ ಅಭ್ಯರ್ಥಿಗಳಿಗೆ ಪರೀಕ್ಷೆಗೆ ಸಹಾಯ ಮಾಡ್ತಾ ಇದ್ದ ಆರೋಪ ರುದ್ರಗೌಡ ಮೇಲೆ ಕೇಳಿಬಂದಿದೆ. ತಾವೇ ಹಣ ಪಡೆದು ಆರ್ಡಿ ಪಾಟೀಲ್ ಜೊತೆ ಅಭ್ಯರ್ಥಿಗಳ ಡೀಲ್ ಕುದುರಿಸ್ತಾ ಇದೆ ಎಂಬ ಆರೋಪ ಕೇಳಿಬಂದಿದೆ. ರುದ್ರಗೌಡ ಈಗಾಗಲೇ 17ಕ್ಕೂ ಹೆಚ್ಚು ಅಭ್ಯರ್ಥಿಗಳ ಹಾಲ್ ಟಿಕೆಟ್ ಸಂಗ್ರಹಿಸಿ ಆರ್ಡಿ ಪಾಟೀಲ್ಗೆ ನೀಡಿರುವ ಮಾಹಿತಿ ಇದೆ. ಪರೀಕ್ಷೆ ನಡೆಯುವ ಸಂದರ್ಭದಲ್ಲಿ ಆರ್ಡಿ ಪಾಟೀಲ್ ಜೊತೆಗೆ ನಿರಂತರ ಸಂಪರ್ಕದಲ್ಲಿ ಇದ್ದಾರೆ. ಈ ಹಿನ್ನೆಲೆ ಸಿಐಡಿ ಪೊಲೀಸರು ರುದ್ರಗೌಡ ಅವರನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.